ಮೂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಬೈಚೊಳ್ಳಿ ಗ್ರಾಮದಲ್ಲಿ ಸುಮಾರು 14-15 ವರ್ಷಗಳ ಕಾಲದಿಂದ ಮೈಲಾರಲಿಂಗನ ಜಾತ್ರೆಯನ್ನು ಕಾರುಣಿಮೆಯ ದಿವಸ ಮೈಲಾರಲಿಂಗನ ಹಾಗೂ ತಾಯಿ ಗಂಗಮ್ಮಾಳವ್ವನ ಕಲ್ಯಾಣೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಾರೆ ಹಾಗೂ ಗ್ರಾಮದ ಎಲ್ಲ ಸಮಾಜದವರು ಒಂದುಗೂಡಿ ಭಾವೈಕ್ಯತೆಯಿಂದ ಈ ಜಾತ್ರೆಯನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಮೈಲಾರಲಿಂಗನ ಒಂದು ಪವಾಡವನ್ನು ಮಹೇಶ್ ಹೋತನಳ್ಳಿ ಅಜ್ಜನವರು ತ್ರಿಶೂಲ ನೋಡುತ್ತಾ ಸರಪಣಿಯನ್ನು ಹೂವಿನ ಮಾಲೆ ಹರಿದಂತೆ ಸರಪಣಿಯನ್ನು ಹರಿದು ಅಜ್ಜನವರ ಪವಾಡವನ್ನು ತೋರಿಸಿದರು ಹಾಗೂ ತುಲಾಭಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಇದನ್ನು ನೋಡಲು ಊರಿನ ಕುರಿಹಿರಿಯರು ಹಾಗೂ ಊರಿನ ಭಕ್ತಾದಿಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಸೇರಿ ಆಗಮಿಸಿದ್ದರು. ಚಿರಂಜೀವಿ ಕುಂಕುಮ ಸೌಭಾಗ್ಯ ಕನ್ನಿಯನ್ನು ಬೈಚೊಳ್ಳಿ ಗ್ರಾಮದ ಶ್ರೀ ಗುರು ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಸಂತೋಷದಿಂದ ಕೊಡುತ್ತೇವೆ. ದೇವೇನ ಶರದಂ ಸದಾಂ ಸರ್ವ ಮಂಗಲ ಮಾಂಗಲ್ಯಂ ಸವೇ ಸಾರ್ವತ್ರಿಕೇ ಶರಣೇ ತ್ರಯಂಬಕೇ ದೇವೇಯಂ ನಾರಾಯಣೇ ನಮೋಸ್ತುತೇ. ಸ್ವಲ್ಪ ತಲೆ ತಗೊಂಡು ಹಾಕ್ತೀವಿ ಸಿಕ್ಕಂತೆ ಇಲ್ಲ ನೀ ಕೊಡ ಈ ಕಡೆ ಈ ಕಡೆ ಈ ಕಡೆ ಮಾಡ್ತಾ ಇದ್ದೀನಿ. ಹೊರಗೊಂದ
ಚಳ್ಳಿ ಗ್ರಾಮದಲ್ಲಿ ಮಹಿಳಾ ಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗ ನಾವು ಪವಾಡ ಪುರುಷ ಇಲ್ಲಿ ಜೋರ ಮಾತಾಡ ಎರಡು ಅಧಿಶಕ್ತಿಗಳನ್ನ ಕೇಳೋಣ. ದೇವಸ್ಥಾನ ಕಂಡುಬಿಟ್ಟರೆ ಪ್ರತಿ ವರ್ಷ ಸಬ್ಬಿನ ಪವಾಡ ಅತ್ಯುತ್ತಮವಾಗಿ ನಡೀತಿದೆ. ಅದು ಅಲ್ಲದೆ ಪ್ರತಿ ವರ್ಷ ಅನ್ನಪ್ರಸಾದ ಐತೆ. ಬಾಜು ಹಳ್ಳಿ ಜನ ಅಥವಾ ಎಲ್ಲರೂ ಇದರಿಂದ ಪವಾಡ ನೋಡಲಿಕ್ಕೆ ನಿರೀಕ್ಷೆ ಮಾಡಲಿಕ್ಕೆ ಸಾಕಷ್ಟು ಜನ ನಡೀತೇವೆ. ನಾವು ಸಬ್ಬಿನ ಪವಾಡ ಮದುವೆ ಮಾಡಬೇಕಂತ ಬಂದಿದ್ದೇವೆ. ಸುತ್ತಮುತ್ತ ಹಳ್ಳಿಯರು ಸಾಕಷ್ಟು ಜನ ನಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಇದು ಯಾವಾಗಲೇ ಈಗ 20 ವರ್ಷ ಆಗ್ತದೆ. ಇದನ್ನು ಮಾಡೋಕತ್ತಿಂದ ನಮಗೆ ಮಳೆ ಬೆಳೆ ಚೆನ್ನಾಗೈತಿ. ಗುರುರಾಯ ನಮಗೆ ನಡೆಸ್ಕೊಡ್ತಾನೆ.